ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಆಲ್ಮೇಲದ ಪಟ್ಟಣದಲ್ಲಿ ಸರಣಿ ಕಳ್ಳತನ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಆಲ್ಮೇಲದ ಬಸವೇಶ್ವರ ವೃತ್ತದಲ್ಲಿ ಇರುವ ಅಂಗಡಿ ಬಾಗಿಲು ಮುರಿದು ಸರಣಿ ಕಳ್ಳತನ ಮಾಡಿ ಲಕ್ಷಾಂತರ ರೂಪಾಯಿ ದೋಚಿ ಪರಾರಿಯಾದ ಖದೀಮರು. ಎರಡು ಬಟ್ಟೆ ಅಂಗಡಿ, ಮೂರು ಕಿರಾಣಿ ಸೇರಿ ಎಂಟು ಅಂಗಡಿಗಳಲ್ಲಿ ತಮ್ಮ ಕೈಚಳಕ ತೋರಿಸಿದ ಕಳ್ಳರು. ಸ್ಥಳೀಯ ವ್ಯಾಪಾರಸ್ಥರು ಸರಣಿ ಕಳ್ಳತನವನ್ನು ಖಂಡಿಸಿ ಆಲ್ಮೇಲ್ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಮೇಲಾಧಿಕಾರಿಗಳು ಸ್ಥಳಕ್ಕೆ ಬರಲು ಪಟ್ಟು ಹಿಡಿದಿದ್ದು ಪಿಎಸ್ಐ ಅನಿಲ್ ಕುಮಾರ್ ಮನವೊಲಿಸಿದರು. ಜಗ್ಗದ ವ್ಯಾಪಾರಸ್ಥರು ಸ್ವಯಂ ಘೋಷಿತವಾಗಿ ಅಂಗಡಿಗಳನ್ನು ಬಂದ್ ಮಾಡಿದರು. ಸ್ಥಳಕ್ಕೆ ಭೇಟಿ ನೀಡಿದ ಸಿಂದಗಿ ಸಿಪಿಐ ದ್ಯಾಮಣ್ಣವರ್ ಭೇಟಿ ನೀಡಿ ವ್ಯಾಪಾರಸ್ಥರ ಮನವೊಲಿಸಿ ಕಳ್ಳತನವಾಗಿದ್ದನ್ನು ಮರಳಿ ಕೊಡಿಸುವ ಪ್ರಯತ್ನ ಮಾಡಲಾಗುವುದು ಎಂದರು. ಅವ್ರಿಗೆ ಸೇಫ್ಟಿ ಸಿಗ್ತದ ನಾಳೆ ಇಸ್ಗೆ 27,000 ತೋಣಿ ಏನ್ ಮಾಡಮ್ ಅಂತಾರ ಅವ್ರಿ? ಈಗ ಬೇರೆ ಏನಾದ್ರು ಫೋಟೋ ತಕೊಳ್ಳಿ ಮಾಡ್ರಿ. ಲಗಾತಾರ ಹಿಂಗ್ ಮಾಡ್ಯಾರಂತ ದೊಡ್ಡ ಗ್ಯಾಂಗ್ ಬರೋಣ. ಏ ಬರೋಣ, ಅಣ್ಣ ರೆಡ್ಡಿಂಗ್ ಬರ್ಬೇಕು ಅಣ್ಣ. ಇದು ಇವೆಲ್ಲ ಎರಡನೇ ಕ್ಲಿಕ್ ಮಾಡೋದು ಗೊತ್ತು.
ಸುಮಾರು ಹಾಕ್ಯಾರ ಸುಮಾರು ಆಡಳಿತ ವೈಫಲ್ಯ ಐತಿ. ಪೊಲೀಸರು ನೈಟ್ ರೌಂಡ್ ತಿರುಗಾಡ್ತಾ ಇಲ್ಲ. ಜನ ಅಂಗಡಿಕಾರರು ತಮ್ಮ ತಮ್ಮ ಮನೆಯಲ್ಲಿ ಇಟ್ಕೊಂಡು ಇವತ್ತಿನ ದಿವಸ ಯಾವುದೇ ಏನೇ ಇದ್ರು ಸಹಿತ ಪೊಲೀಸರು ನೈಟ್ ರೌಂಡ್ ಮಾಡಬೇಕಲ್ಲ, ಆ ನೈಟ್ ರೌಂಡ್ ಕೆಲಸ ಆಗ್ತಾ ಇಲ್ಲ. ಇದರಿಂದ ಆಲ್ಮೇಲದಲ್ಲಿ ಕಾನೂನಿನ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟದ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದರು. ನನ್ನ ಹೆಸರು ರಮೇಶ್ ಬಂಟು, ಆಲ್ಮೇಲ್ ನಾಗರಿಕ ವೇದಿಕೆ ಅಧ್ಯಕ್ಷ. ಲೈಸೆನ್ಸ್ ಕೇಳ್ರಿ ನೀವು, ಅವ್ರ ಗಾಡಿ ನಡೆಸೋದು ಅವ್ ತಾಸ್ ಗಟ್ಟೆ ಹಿಡ್ಕೊಂಡ್ ನಿಂದಿರ್ಬೇಡ್ರಿ. ಕೂಲಿ ಹೆಂಗಸೂರು ಇರ್ತಾರಿ, ಅವ್ರು ಒಂದೊಂದ್ ತಾಸ್ ಹಿಡಿದ್ರ ಬಹಳ ತ್ರಾಸ ಆಗ್ತಾರೆ ಅವ್ರಿ. ಆ ಮಾಲಕ್ರಿಗೂ ತ್ರಾಸ ಆಗ್ತದ, ಅವ್ರಿಗೂ ತ್ರಾಸ ಮೋಟರ್ ಸೈಕಲ್ ಹಿಡಿ. ನಾವು ಸುಮ್ ಸುಮ್ನೆ ಹಿಡಿಯೋದಿಲ್ಲ ಪೊಲೀಸರ. ನಾವು ನಿಮ್ಮ ಎಲ್ಲಾ ಡ್ರೈವರ್ಸ್ ಗಳಿಗೆ, ನಿಮ್ ಟೂ ವೀಲರ್ಸ್ ಗಳಿಗೆ ಎಲ್ಲಾರೆ ನಾವ್ ಮಾಡೋದು ಜನಗಳು ಪ್ರಾಣ ಉಳಿಸೋ ಒಂದು ಉದ್ದೇಶ. ಅವ್ರೇನ್ ಮಾಡಿರ್ತಾರೆ, ಟಮ್ಟಮ್ ಹೋಗ್ತಾರೆ ನೋಡಿ. ಏನ್ರ ಆಗಿ ಬಿದ್ದು ಏನ್ರ ಆಗಿ ಪ್ರಾಣಾಪಾಯ ಆದ್ರೆ ನೀವ್ ನೋಡ್ರಿ. ಟಮ್ಟಮ್ ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.